ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭರದ ಸಿದ್ಧತೆ. ಶಾಸಕರಾದ ಅಪರ್ಣ ಮನವಳ್ಳಿಯವರಿಂದ ವೇದಿಕೆ ನಿರ್ಮಾಣ ಪರಿಶೀಲನೆ. ಗಂಗಾವತಿಯ ಕೊಪ್ಪಳ ರಸ್ತೆಯಲ್ಲಿ ಗೋದಾವರಿ ಬ್ಯಾಂಕ್ ಉದ್ಘಾಟನೆ. ಮತ್ತು ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಗೆ ನೂತನ ಪದಾಧಿಕಾರಿಗಳ ನೇಮಕ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಿಸಲಾಗುತ್ತಿರುವ ಬೃಹತ್ ವೇದಿಕೆಯನ್ನು ಶಾಸಕರಾದ ಪರಣಮುರುಳಿಯವರು ಪರಿಶೀಲಿಸಿದರು. ಗಂಗಾವತಿ ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜುಲೈ 30 ಮತ್ತು 31ರಂದು 2 ದಿನಗಳ ಕಾಲ ಅದ್ಧೂರಿಯಾಗಿ ಮತ್ತು ವೈಭವದಿಂದ ನಡೆಯಲಿದೆ. ಸಮ್ಮೇಳನದ ಅಧ್ಯಕ್ಷರಾಗಿ ಹಾಸ್ಯ ಕಲಾವಿದರಾದ ಬಿ ಪ್ರಾಣೇಶ್ ಅವರು ಆಯ್ಕೆಯಾಗಿರುವುದರಿಂದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ನಿರೀಕ್ಷೆ ಇದೆ. ಸಮ್ಮೇಳನದ ಯಶಸ್ವಿಯಾಗಿ ಗಂಗಾವತಿಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಿಸಲಾಗುತ್ತಿರುವ ಬೃಹತ್ ವೇದಿಕೆಯನ್ನು ಶಾಸಕರಾದ ಪರಣಮುರುಳಿಯವರು ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಂಗನಾಳ್ ವಿರೂಪಾಕ್ಷಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಪಿ ಗುಂಡಬಾಳ ಹಾಗೂ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಈ ಸಮಯದಲ್ಲಿ ಉಪಸ್ಥಿತರಿದ್ದು ವೇದಿಕೆಯನ್ನು ಪರಿಶೀಲಿಸಿದರು. ಈಗಾಗಲೇ ಪೆಂಡಾಲ್ ಕಾರ್ಯಕ್ರಮ ನಡೀತಾ ಇದೆ. ಹಾಕೋದು ಸುಮಾರು 2,000 ಚೇರ್ಗಳಿಗೆ ತಗಡನ್ನು ಹಾಕ್ತೀವಿ. ಯಾಕಂದರೆ ಮಳೆಗಾಲ ಇರೋದ್ರಿಂದ ಯಾವುದೇ ಆತಂಕಕ್ಕೆ ಒಳಗಾಗಬಾರ್ದು ಅಂತೇಳಿ ತಗಡು ಹಾಕಕ್ಕೆ ಹೇಳ್ಬಿಟ್ಟಿವಿ. ಜೊತೆಗೆ ಇದು ಏನು ಸ್ಟೇಜು ಸುಮಾರು 40 ಚೇರ್ಗಳು ತಂದಿರಲಿಕ್ಕೆ 40 ಚೇರ್ ಮ್ಯಾಕ್ ಬಂದರು ಅಂತಂದ್ರೆ ಅದಕ್ಕೆ ಸಾಯಂಕಾಲ ಆಯ್ತು. ಸಾಯಂಕಾಲ ಲೈಟ್ನ ವ್ಯವಸ್ಥೆ, ಕುಡಿಯ ನೀರು, ಪ್ರಸಾದ ವ್ಯವಸ್ಥೆ ಪೂರ್ತಿ. ವಿ ಐ ಪಿಗಳಿಗೆ ಈಗಾಗಲೇ ನಮ್ಮವ್ರು ಹೇಳಿದಾಗ ಇಲ್ಲಿ MN ಸ್ಕೂಲ್ನಾಗ, ಜೊತೆಗೆ ಇಲ್ಲಿ ಪಬ್ಲಿಕ್ಗೂ ಸಹಿತ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಸ್ತೀವಿ. ಪ್ರಸಾದ ಏನು ಮಾಡಿಸ್ಬೇಕಂದ್ರೆ ನಮ್ಮವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಕಮಿಟಿ ಅದ ಅದಕ್ಕೊಂದು ಅವ್ರು ಏನೇನು ಪ್ರಸಾದ ವ್ಯವಸ್ಥೆ ಮಾಡಿಸ್ತೀವಿ. ಮತ್ತು ಅಚ್ಚುಕಟ್ಟಾಗಿ ದಯವಿಟ್ಟು ನಾನು ಒಂದೇ ಮಾತು ಪದೇ ಪದೇ ಹೇಳೋದಂದರೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಹೋಗೋಕೆ ಪತ್ರಕರ್ತರ ಸಹಕಾರ ಹೆಚ್ಚಬೇಕು. ನೀವು ಪ್ರಚಾರ ಮಳಿಗೆಗಳು 15 ಮಳಿಗೆ ಪುಸ್ತಕ ಮಳಿಗೆಗಳು 15 ಬರ್ತವೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸಹಕಾರ ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಮಹಿಳಾ ಘಟಕಗಳು ಭಾಳ ಆಕ್ಟಿವ್ ಆಗಿ ರಂಗೋಲಿ ಮತ್ತು ನೀರಿನ ತಳಿಗಳನ್ನು ತಳಿರ್ ತೋರಣಗಳಿಂದ ಸಿಂಗಾರ ಮಾಡೋದು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಕುಂಭದಲ್ಲಿ ಸಿಡಿಪಿಯವರು ಅದನ್ನು ವಿಚಾರ ಮಾಡ್ತಿದ್ವಿ. ಮಹಿಳೆಯರಿಂದ ಕುಂಭಗಳನ್ನು ತರೋದು ಒಂದು ಒಳ್ಳೆಯ ಅಭಿಪ್ರಾಯ ತಿಳಿಸಿದ್ದಾರೆ. ಸಿಡಿಪಿಯವ್ ನೀವು ಇದ್ರ ಮೀಟಿಂಗ್ನಾಗ ಹೇಳಾರು ನೋಡಿಕೊಂಡು ಅದು ಯಾವ್ದು ಅವಕಾಶ ಐತೆ ಅದಕ್ಕೆ ನಾವು ಮಾಡಿಸ್ತೀವಿ. ಅದಕ್ಕೆಲ್ಲ ಅಧಿಕಾರಿಗಳು ನಿನ್ನೆ ಬಂದಿದ್ರಲ್ಲ ತಾವು ಇದ್ರಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಏನದ ಅಧಿಕಾರಿ ಎಲ್ಲರದು. ಮತ್ತು ಅದಕ್ಕೆ ಇವತ್ತು ಸ್ಯಾಟರ್ಡೆ ಸಂಡೇ ಇರೋದಕ್ಕೆ ನಾನು ನೀನು ಆ್ಯಕ್ಚುಲಿ ಊರ್ಗೊಂಡಿದ್ದು ಇವತ್ತು ನನ್ನ ಕೋರ್ಟ್ ಕೇಸ್ ಇತ್ತು. ಆದರೆ 2,000 ಚೇರ್ ಸಾಕಾಗ್ತವ ಅಲ್ರಿ, ಎಕ್ಸ್ಟ್ರಾ ಚೇರು 1,000 ಹಾಕಿಸ್ಬೇಕಾರೆ ನಾವು 2,000 ಅದಕ್ಕಂದ್ರೆ ಒಂದ್ಲಿ ಮಳೆ ಬಂದ್ರೆ ತಗಡಿಗೆ ಅಷ್ಟೇ 2,000 1,000 ಎಕ್ಸ್ಟ್ರಾ ಹಾಕಿಸ್ತೀವಿ. ಯಾಕಂದ್ರೆ ಪ್ರಾಣೇಶ್ವರ ಕೊಡ್ಸುಂಬ್ಳ ಒಂದು 500,000 ಹೆಚ್ಚಬೇಕಂದ್ರೆ ಜನರು ಬಂದ್ರೆ ಸಾಕು ನಮಗೆ. ಅದಕ್ಕೆ ನೀವು ಪತ್ರಕರ್ತ ಬಂಧುಗಳು ಏನಾದ್ರು ಸ್ವಲ್ಪ ಪ್ರಚಾರ ಕೊಡ್ರಿ. ಮನೆ ಕೊಡಿಸ್ತೀನಿ ನಾನು, ಹಂಗೆ ಮಾಡಿಸ್ತೀನಿ, ಹಿಂಗೆ ಮಾಡಿ ಪ್ಲಾಟ್ ಕೊಡಿಸ್ತೀನಿ, ಅದಕ್ಕೆ ನಂಗೆ ಆಧಾರ್ ಕಾರ್ಡ್ ಕೊಡ್ರಿ, ಫೋಟೋ ಕೊಡ್ರಿ, ಹಿಂಗೆಲ್ಲ ತಪ್ಪು ಮಾಹಿತಿ ಜನರಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಸಾಕಷ್ಟು ಅಂದ್ರೆ ಮೊನ್ನೆ ಹೇಳಿದ್ವಲ್ರಿ, MP ನಾವು ಕೊಡೆ ಬಂದಾಗ ಇದು ಜನರಿಗೆ ಮೋಸ ಮಾಡುವಂಥ ಕೆಲಸ. ಅದಕ್ಕೆ ದಯವಿಟ್ಟು ಇದು ಆದರೆ ಮತ್ತು ನಮ್ಮ ಕಾರ್ಯಕರ್ತರು ಸಹಿತ ಪ್ರತಿಭಟನೆ ಮಾಡಿ ಅವರು ದೂರಾಟ ಮಾಡ್ತಾರೆ. ಕ್ಲಿಯರ್ ನೋಡ್ರಿ, ಯಾರೇ ಇದ್ರು ಸಹಿತ ಜನಪ್ರತಿನಿಧಿಗಳು ಯಾರು ಇರ್ತಾರೆ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಇದೆಲ್ಲ ಬೋಗಸ್, ಮೋಸ ಮಾಡೋದು ಅಷ್ಟೇ ಇವ್ರ ಕೆಲಸ ಆಗಿದೆ. ಅದಕ್ಕೆ ಅದನ್ನ ಸ್ವಲ್ಪ ಹಾಕಿ ಹೈಲೈಟ್ ಮಾಡಿ ರಾಮಮೂರ್ತಿ ನಮ್ಮ ಹೆಸರಲ್ಲೇ ಹಾಕಿರ್ಬಿಟ್ಟು. ಗಂಗಾವತಿ ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂದಿನ ತಾರೀಕು 30 ಮತ್ತು 31 ಸೋಮವಾರ ಮಂಗಳವಾರವನ್ನು ನಡೆಯುವಂಥ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದಂಥ ಗೊಂಡಗೋಳವರು, ಗಜರಡ್ಡಿ ಆಲೂರು ಅವರು, ಮುಖ್ಯ ಅವರು, ನಮ್ಮ ಇವರು ಕವಿಗಳು ಪಟೇಲರು, ಅನೇಕ ಯುವ ಮಿತ್ರರು ಭಾಗವಹಿಸಿ ಇವತ್ತೇನು ಇದು ಯಶಸ್ವಿಯಾಗಿ ಮಾಡಲಿಕ್ಕೆ ಗಂಗಾಗಟ್ಟೆ ಅನೇಕ ಸಾಹಿತಿಗಳು, ಹಿರಿಯರು, ಯುವ ಮಿತ್ರರು, ತಾಯಂದರು ಇವತ್ತೇನು ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಸಾಹಿತ್ಯ ಸಮ್ಮೇಳನ ಒಂದು ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನಾವು ನೋಡಿದ್ದೀವಿ. ಅದೇ ರೀತಿ ಇದು ಸಹ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ 6ನೇ ಸಮ್ಮೇಳನ ಜಿಲ್ಲಾ ಮಟ್ಟಕ್ಕಿಂತ ಯಶಸ್ವಿಯಾಗಿ ವಿಜೃಂಭಿಸಲಿ. ಇಡೀ ರಾಜ್ಯದಕ್ಕೆ ರಾಜ್ಯದಾಗೆ
ಇದು ತಾಲೂಕು ಮಟ್ಟದಲ್ಲಿ ಮೊದಲನೇ ಸ್ಥಾನ ಬರಲಿ. ಇವತ್ತೇನು ಇದರ ಅಧ್ಯಕ್ಷತೆಯನ್ನು ನಮ್ಮ ಖ್ಯಾತಿಯ ಕಲಾವಿದರಾದಂಥ ಮತ್ತು ಹಾಸ್ಯಪಟುವಾದಂಥ ನಮ್ಮ ಭಾಗದ ಬಿ ಪ್ರಾಣೇಶ್ ಅವರು ಇವತ್ತು ಇದರ ಅಧ್ಯಕ್ಷತೆ ವಹಿಸಿದ್ದಾರೆ. ಇವತ್ತು ಹೆಚ್ಚಿನ ಜನರು ಭಾಗವಹಿಸುವ ಮೂಲಕ ಆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಶಸ್ವಿ ಆಗಲಿ ಮತ್ತು ಆರೈಸುವಂಥ ಕೆಲಸ ತಾವೆಲ್ಲರೂ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಯಶಸ್ವಿಯಾಗಿ ಈ ಸಮ್ಮೇಳನದಲ್ಲಿ ಮೆರವಣಿಗೆಯಲ್ಲಿ ಇರ್ಬೋದು ಮತ್ತು ಅನೇಕ ಕವಿಗಳು ಹಿರಿಯರು ಬರುವಂಥ ಸಂದರ್ಭದಲ್ಲಿ ಇವತ್ತು ಅವರ ಅನೇಕ ಚಿಂತನೆಗಳು ವಿಚಾರಗಳು ತಿಳಿದುಕೊಳ್ಳುವಂಥ ಕೆಲಸ ಗಂಗಾವತಿ ನಾಗರಿಕರು ಮಾಡಬೇಕು. ಅನೇಕ ಹಿರಿಯರು ಯುವಕರು ಈ ಒಂದು ಕೆಲಸದಲ್ಲಿ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಗಂಗಾವತಿ ಭಾಗದ ಜನರಿಗೆ ಸಾಹಿತ್ಯ ಸಮ್ಮೇಳನ ರುಚಿಯನ್ನು ಮುಚ್ಚಲಿಕ್ಕೆ ಇವತ್ತು ಆ ನಾಗರಿಕ ಬಂಧುಗಳು ಅವರ ಕಷ್ಟಪಡುವಂಥ ಕೆಲಸಕ್ಕೆ ತಾವು ಬಂದು ಇಂಥ ಸಮ್ಮೇಳನವನ್ನು ಯಶಸ್ವಿ ಮಾಡಿದ್ರೆ ಸಾಕು, ಭಾಳ ಖುಷಿ ಆಗ್ತದೆ ಅವರಿಗೆ ಅಂತ ಸಂದರ್ಭದಲ್ಲಿ. ಆತ್ಮೀಯರಿ, ಗಂಗಾವತಿ ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಇದೇ ತಿಂಗಳ 30 ಮತ್ತು 31ರಂದು 2 ದಿನಗಳ ಕಾಲ ಗಂಗಾವತಿಯ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಮೈದಾನದಲ್ಲಿ ನಡೀತಾ ಇದೆ. ನಾಡಿನ ಹೆಸರಾಂತ ದಿಗ್ಗಜ ಸಾಹಿತಿಗಳಾಗಿರ್ತಕ್ಕಂಥ ಬಿ ಪ್ರಾಣೇಶ್ ಅವರನ್ನು ನಾವು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಇದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಈಗಾಗಲೇ ಕಾಲೇಜು ಮೈದಾನದಲ್ಲಿ ಸುಮಾರು 60-40 ಅಂತರದಲ್ಲಿ ವೇದಿಕೆ ಸಿದ್ಧಗೊಳ್ತದೆ. ಸುಮಾರು ಮಳೆಯ ಕಾರಣದಿಂದಾಗಿ ದೊಡ್ಡದಾದಂಥ ಭವ್ಯವಾದ ವೇದಿಕೆಯನ್ನು ಸಿದ್ಧಗೊಳಿಸಲಾಗ್ತದೆ. ತಗಡಿನ ಹಂಚುಗಳನ್ನು ಹಾಕಿ ಮಳೆ ಬಂದರೂ ಕೂಡ ಸುಮಾರು 2,000 ಜನ ಏಕಕಾಲಕ್ಕೆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅನಂತರದಲ್ಲಿ ಮಳೆ ಬರದೇ ಹೋದರೆ ಎಲ್ಲ ಶುಭ್ರವಾದ ವಾತಾವರಣ ಇದ್ದರೆ ಸುಮಾರು 5,000 ಜನ ಕೂತ್ಕೊಂಡು ಕಾರ್ಯಕ್ರಮವನ್ನು ಏಕಕಾಲಕ್ಕೆ ವೀಕ್ಷಿಸಬಹುದು. ಆ ಕಾರ್ಯಕ್ರಮದ ಪ್ರಸಾರಕ್ಕೋಸ್ಕರ ದೂರ ಇರತಕ್ಕಂಥ ಪ್ರೇಕ್ಷಕರಿಗೆ ಕಾಣೋದಕ್ಕೆ ಕೂಡ LED ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ VIPಗಳಿಗೆ MNM ಗರ್ಲ್ಸ್ ಕಾಲೇಜಿನ ಒಳಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾರ್ವಜನಿಕರಿಗೆ ಉರ್ದು ಸ್ಕೂಲಿನ ಮೈದಾನದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಪ್ರಾಣೇಶ್ ಅವರು ನಾಡಿನಾದ್ಯಂತ ಮತ್ತು ದೇಶಾದ್ಯಂತ ಪ್ರಚಾರದಲ್ಲಿರೋದ್ರಿಂದ ಅವರು ಬೆಳೆಸಿದಂಥ ಕೆಲವು ಹಾಸ್ಯ ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮೊದಲ ದಿನದ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಮಾರು 10 ಜನ ಹಿರಿಯ ಕಲಾವಿದರು ಬರ್ತಾ ಇದ್ದಾರೆ. 2ನೇ ದಿನದ ಕಾರ್ಯಕ್ರಮದಲ್ಲಿ ಒಂದು 10 ಜನ ಕಲಾವಿದರು ಬರ್ತಾ ಇದ್ದಾರೆ. ಆಮೇಲೆ ಇದು ಕೃಷಿಗೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ತುಂಗಭದ್ರಾ ನದಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಾವೆ. 2 ಕವಿಗೋಷ್ಠಿಗಳಿದ್ದಾವೆ. ಒಂದು ಹಿರಿಯ ಕವಿಗಳ ಸಮ್ಮಿಲನ ಮಾಡಿದಂಥ ಹಳೆಬೀರು ಹೊಸಸಿಗರು ಅನ್ನುವಂಥ ಒಂದು ಕವಿಗೋಷ್ಠಿ ಇದೆ. ನಂತರದಲ್ಲಿ 31ನೇ ತಾರೀಕಿನ ದಿವಸ ಬೆಳಗ್ಗೆ ಒಂದು ಹೊಸ ಕವಿಗಳು ಯುವ ಕವಿಗಳ ಗೋಷ್ಠಿ ಬಂದಿದೆ. ಆಮೇಲೆ ಸ್ತ್ರೀ ಸಂಕಥನ ಅಂತಕ್ಕಂಥ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಒಂದು ಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸ್ತಾರೆ. ಆಮೇಲೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶ್ವವಾಣಿಯ ಸಂಪಾದಕರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಹಾಸ್ಯಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮವರೇ ಆಗಿರ್ತಕ್ಕಂಥ ಬಿ ಮರಿಯಪ್ಪನವರು ಹಾಸ್ಯಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. 2ನೇ ಹಾಸ್ಯಗೋಷ್ಠಿಯ ಅಧ್ಯಕ್ಷತೆಯನ್ನು ನಾಡಿನ ಹೆಸರಂತ ಸಾಹಿತಿಗಳಾಗಿರ್ತಕ್ಕಂಥ ಶಂಭು ಬಳಿಗಾರ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಸಮಾರೋಪ ಸಮಾರಂಭದಲ್ಲಿ ಪ್ರಮುಖವಾಗಿ ನಮ್ಮ ನಾಡಿನ ಹೆಸರಂತ ಸಿಲಿಲಲ್ಲಿ ಪಾಪಪಾಂಡು ಧಾರವಾಹಿಯ ಸ್ಕ್ರಿಪ್ಟ್ ರೈಟರ್ ಆಗಿರ್ತಕ್ಕಂಥ MS ನರಸಿಂಹಮೂರ್ತಿ ಅವರು ಸಮಾರೋಪ ಭಾಷಣವನ್ನು ಮಾಡಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾಡಿನ ಹಾಸ್ಯ ಸಾಹಿತ್ಯ ನಟರಾಗಿರ್ತಕ್ಕಂಥ ದೊಡ್ಡಣ್ಣ ಅವರು ಮತ್ತು ಟೆನಿಸ್ ಕೃಷ್ಣ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ನಂತರದಲ್ಲಿ ಟೋಟಲ್ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನೋಡಲಿಕ್ಕಾಗಿ ಮೊದಲ ಕಾರ್ಯಕ್ರಮದ ಸಾಯಂಕಾಲದವರೆಗೆ ಇರ್ತಕ್ಕಂಥ ಕಾರ್ಯಕ್ರಮ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಕಾರ್ಯಕ್ರಮವಾಗಿದ್ದು ನಂತರದ ಒಂದು 2 ತಾಸಿನ ಕಾರ್ಯಕ್ರಮಕ್ಕೆ ನಾವು ಹಾಸ್ಯಕ್ಕೋಸ್ಕರ ಮೀಸಲಾಗಿಸಿದ್ದೇವೆ. ಆನಂತರದಲ್ಲಿ ಹಾಸ್ಯಗೋಷ್ಠಿ ಮುಗಿದ ನಂತರ ನಮ್ಮ ತಾಲೂಕಿನ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಆಮೇಲೆ ಒಂದೇ ತಿಂಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದ್ರಿಂದ ಸಣ್ಣ ಪುಟ್ಟದ ಲೋಪದೋಷಗಳು ಸಹಜವಾಗಿ ಆಗೋದು ಸಹಜ. ಅದಕ್ಕೋಸ್ಕರ ತಾವೆಲ್ಲ ಸಾಹಿತ್ಯಾಭಿಮಾನಿಗಳು, ಸಾಹಿತ್ಯಾಸಕ್ತರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳು ಇದಕ್ಕೋಸ್ಕರ ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಬಂದು ಈ ನುಡಿ ಜಾತ್ರೆಯನ್ನು ತಾವೆಲ್ಲ ಕೂಡ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದಯವಿಟ್ಟು ಬನ್ನಿ ಸರ್, ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿ. ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಗೋದಾವರಿ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ನ ಉದ್ಘಾಟನೆಯ ಅಂಗವಾಗಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು.
ಸುಕೋ ಬ್ಯಾಂಕ್ ಎದುರಿಗೆ ಇರುವ ನೂತನ ಕಟ್ಟಡದಲ್ಲಿ ಗೋದಾವರಿ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ನ ಉದ್ಘಾಟನಾ ಸಮಾರಂಭ ನಡೆಯಿತು. ಬ್ಯಾಂಕಿನ ಉದ್ಘಾಟನೆಯ ಅಂಗವಾಗಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಹಕರು ಪಾಲ್ಗೊಂಡಿದ್ದರು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ. ಗೋದಾವರಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಾಂದೇಡ್. ಈ ಒಂದು ಸೊಸೈಟಿ ಗಂಗಾವತಿಯಲ್ಲಿ ಇವತ್ತಿನ ದಿನ ಒಳ್ಳೆಯ ಒಂದು ಸತ್ಯನಾರಾಯಣ ಪೂಜೆ ವತಿಯಿಂದ ಒಂದು ಚೆನ್ನಾಗಿ ಒಂದು ಒಳ್ಳೆ ಓಪನಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸರ್ ಹೆಸರು ಬಂದುಬಿಟ್ಟು ಶಾಂತಯ್ಯ ಅಂತೇಳಿ. ಇವರು ಇಲ್ಲಿ ಗಂಗಾವತಿ ಬ್ರಾಂಚ್ ಇನ್ಚಾರ್ಜ್ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಇವತ್ತಿನ ದಿನ ನಾನು ನನ್ನ ಒಂದು ಸೊಸೈಟಿ ಬಗ್ಗೆ ಒಂದು ಸಣ್ಣ ಅನಿಸಿಕೆ ಏನಪ್ಪ ಅಂತೇಳಿದ್ರೆ, ಇದು ಮಲ್ಟಿ ಸ್ಟೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. 5 ರಾಷ್ಟ್ರದಲ್ಲಿ ಇರುವಂಥ ಸೊಸೈಟಿ. ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತೆಲಂಗಾಣ. ಸೊ ಎಲ್ಲ ಕಡೆಯಿಂದನೂ ಇವಾಗ ಟೋಟಲಾಗಿ 78 ಶಾಖೆಗಳು ಆಲ್ ಓವರ್ 5 ಸ್ಟೇಟಲ್ಲಿ ಹೊಂದಿರೋ ಒಂದು ಸೊಸೈಟಿ ಇದು. ನಮ್ಮ ಹತ್ರ ಎಲ್ಲ ಥರದ ಠೇವಣಿ ಯೋಜನೆಗಳು, ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಲೋನ್ಸು, ಎಲ್ಲ ಥರದ ಫೆಸಿಲಿಟೀಸ್ ಇದ್ದಾವೆ. ಎಲ್ಲ ಮಧ್ಯಮ ವರ್ಗದಿಂದ ಹಿಡಿದು ಎಲ್ಲ ಕ್ಯಾಟಗರಿಗೂ ಏನಪ್ಪ ಅಂತೇಳಿದ್ರೆ ಸೇವಣಿ ಒಂದು ಸೇವಿಂಗ್ಸ್ ಮಾಡುವಂಥ ಒಂದು ಉದ್ದೇಶ ಇರುವುದರಿಂದ ಗಂಗಾವತಿಯಲ್ಲಿ ನಿಮ್ಮ ಒಂದು ಸಪೋರ್ಟಿಂದ ನಾವು ಒಳ್ಳೆ ತಳದಿಂದ ಬೆಳಿಬೇಕು ಅಂತೇಳಿ ನಮ್ಮೊಂದು ಸಣ್ಣ ಒಂದು ರಿಕ್ವೆಸ್ಟು. ಸೊ ಎಲ್ಲರೂ ಬ್ರಾಂಚಿಗೆ ಬರ್ರಿ. ಇದ್ರ ಬಗ್ಗೆ ಪ್ಲಾನಿಂಗ್ಸ್ ಏನಿದೆ, ಸೊಸೈಟಿದ ಬಗ್ಗೆ, ಡೆಪಾಸಿಟ್ಸ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ, ಲೋನ್ಸ್ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಬ್ರಾಂಚಲ್ಲಿ ಲಭ್ಯವಾಗುತ್ತೆ. ಧನ್ಯವಾದಗಳು. ಗಂಗಾವತಿಯಲ್ಲಿ ಅರಕೇರಿ ಚಿದಾನಂದಪ್ಪ ಕಾಂಪ್ಲೆಕ್ಸಲ್ಲಿ ಹೊಸ ನೂತನ ಶಾಖೆ ಓಪನ್ ಆಗಿದೆ. ಸೊ ಗೋದಾವರಿ ಅರ್ಬನ್ ಬ್ಯಾಂಕ್ ನಾಂದೇಡ್ದು. ಸೊ ಎಲ್ಲ ಗ್ರಾಹಕರಿಗೆ ನಮ್ಮ ವಿನಂತಿ ಏನೆಂದರೆ, ಎಲ್ಲ ಥರದ ಲೋನ್ ಸೌಲಭ್ಯ ದೊರಕುತ್ತದೆ. ಸೊ ಅದರಿಂದ ಎಲ್ಲ ಗ್ರಾಹಕರು ಒಮ್ಮೆ ಈ ಶಾಖೆಗೆ ಭೇಟಿ ನೀಡಬೇಕೆಂದು ನನ್ನ ವಿನಂತಿಸುತ್ತೇನೆ. ವೀರ ಕನ್ನಡಿಗರ ಕರ್ನಾಟಕ ರಕ್ಷಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವಿರೂಪಾಕ್ಷಗೌಡ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಕರವೆಯನ್ನು ಬಲಿಷ್ಠವಾಗಿ ಸಂಘಟಿಸುತ್ತಿದ್ದಾರೆ. ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮದ ವಿರೂಪಾಕ್ಷಗೌಡ ರಾಜ್ಯಾಧ್ಯಕ್ಷರಾಗಿರುವ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಗಂಗಾವತಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಉಡುಮ್ಕಲ್, ಆಗೋಲಿ, ಹಣವಾಳ ಮತ್ತು ವೆಂಕಟಗಿರಿ ಸೇರಿದಂತೆ ಸುಮಾರು 20 ಹೆಚ್ಚು ಗ್ರಾಮಗಳಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಎಂದು ಕರವೇ ರಾಜ್ಯಾಧ್ಯಕ್ಷರಾದ ವಿರೂಪಾಕ್ಷಗೌಡ ಅವರು ತಿಳಿಸಿದ್ದಾರೆ. ಇವತ್ತು 24/7/2018 ನಮ್ಮ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣೆ ವೇದಿಕೆಯ ಸದಸ್ಯರನ್ನು ಆಯ್ಕೆ ಮಾಡುವ ಮುಖಾಂತರ ಕೊಪ್ಪಳ ಜಿಲ್ಲೆ ಗೌರವಾಧ್ಯಕ್ಷರನ್ನಾಗಿ ವಿಶ್ವನಾಥ್ ಮಾಲಿಪಾಟೀಲ್ ಅವ್ರನ್ನ ಮತ್ತು ಕೊಪ್ಪಳ ತಾಲೂಕು ಅಧ್ಯಕ್ಷರನ್ನಾಗಿ ಮಂಜುನಾಥ್ ಸ್ವಾಮಿ ಹನುವಾಳ್ ಅವ್ರನ್ನ ಮತ್ತು ಕೊಪ್ಪಳ ನಗರ ಘಟಕದ ಅಧ್ಯಕ್ಷರನ್ನಾಗಿ ಉಮೇಶ್ ಹೊಸಕೇರಿ ಅವ್ರನ್ನ ಮತ್ತು ಗಂಗಾವತಿ ತಾಲೂಕು ಅಧ್ಯಕ್ಷರನ್ನಾಗಿ ಶರಣಪ್ಪ ಕಾಟಿಗೆ ಅವ್ರನ್ನ ಮತ್ತು ವೆಂಕಟಗಿರಿ ಹೋಬಳಿ ಅಧ್ಯಕ್ಷರನ್ನಾಗಿ ಬನ್ನೂರಪ್ಪ ಅವ್ರನ್ನ ಇವತ್ತು ನಾವು ನೇಮಕ ಮಾಡಿದ್ದೀವಿ. ಇವತ್ತು ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣೆ ವೇದಿಕೆಯ ಒಂದು ಉದ್ದೇಶ, ಇವತ್ತು ನಾಡು ನುಡಿ ನೆಲ ಜಲ ಭಾಷೆಗೆ ನಾವೆಲ್ಲರೂ ಕಟ್ಟಬದ್ಧರಾಗಿ ಹೋರಾಡಬೇಕು. ಇವತ್ತಿನ ದಿನಮಾನಗಳಲ್ಲಿ ಐತಿಕ ಆಸಿಕ ಒಂದು ಕರ್ನಾಟಕದ ಹೆಸರಲ್ಲಿ ಭಾಳಷ್ಟು ಕೊಳ್ಳೆ ಹೊಡೆತಿದ್ದಾರೆ. ಇವತ್ತು ನೆಲ ಜಲ ಭಾಷೆಗೆ ಎಲ್ಲರ ಧಕ್ಕೆ ಬಂದಲ್ಲಿ ನಾವೆಲ್ಲ ಸೇರಿ ಹೋರಾಡೋ ಮುಖಾಂತರ ಇನ್ನೂ ಒಂದು ಇವತ್ತು ಮಾಡಿರೋಂಥ ಎಲ್ಲ ಪದಾಧಿಕಾರಿಗಳ ನೇಮಕ ಏನೈತಲ್ಲ, ಇದನ್ನು ಎಲ್ಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯ ಒಂದು ಪ್ರತಿಯೊಂದು ರಾಜ್ಯ ಮಟ್ಟದಲ್ಲಿ ಚೆನ್ನಾಗಿ ಬೆಳೆದು ಇವತ್ತು ನಮ್ಮ ಕನ್ನಡಿಗರಿಗೆ ಯಾವುದೇ ಒಂದು ಅನ್ಯಾಯ ಆದಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ಹೋರಾಡೋಕ್ಕೆ ಯಾವತ್ತೂ ಕಟ್ಟಬದ್ಧರಾಗಿ ಮುಂದಿರ್ತೀವಿ ಅಂತ ಹೇಳುತ್ತಾ, ಇವತ್ತು ಏನೇ ಬರಲಿ ಎಂತೇ ಇರಲಿ ನಾವು ಕನ್ನಡಕ್ಕಾಗಿ ಹೋರಾಡೋಕ್ಕೆ ಎಂದೂ ಮುಂದಿರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು ಹೇಳಿದ್ದೇನೆ. ಇದೇ ತಿಂಗಳು ಜುಲೈ 30-31 ನಡೆಯುವ ಗಂಗಾವತಿ ತಾಲೂಕು 6 ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗಂಗಾವತಿಯ ಸರ್ವ ಮತ ಸರ್ವ ಜನಾಂಗದವರು ಈ ಸಮ್ಮೇಳನಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು. ಅದೇ ರೀತಿ ಇದು ಕನ್ನಡದ ಹಬ್ಬ, ನಮ್ಮ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಭಾಗಿಯಾಗಿ ಈ ಕನ್ನಡದ ಹಬ್ಬವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕು. ಇವತ್ತು ಕನ್ನಡ ಅಂದ್ರೇ ಜೀವ, ಕನ್ನಡ ಅಂದ್ರೇ ನಮ್ಮ ಎಲ್ಲ, ಇವತ್ತು ಕನ್ನಡ ಪರ ಸಂಘಟನೆ, ಇವತ್ತು ಕನ್ನಡಿಗರು, ಸಾಹಿತಿಗಳು, ಇಂಥ ಮುಂದಾದಂಥ ಎಂಥ ಎಲ್ಲರೂ ನಾವು ಕನ್ನಡಕ್ಕಾಗಿ ಹೋರಾಡೋರು.
ಇವತ್ತು ಕನ್ನಡ ತಾಯಿ ಭುವನೇಶ್ವರಿಯ ಒಂದು ಜಾತ್ರೆ ಅನ್ನೋದೊಂದು ತಪ್ಪಾಗಲಿಕ್ಕಿಲ್ಲ. ಹಂಗಾಗಿ ತಾವೆಲ್ಲರೂ ಕನ್ನಡಿಗರು ಇದೇ ತಿಂಗಳು 30-30 ಸರ್ವ ಜನಾಂಗ ಸರ್ವ ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಂಗಿಯರು ಎಲ್ಲರೂ ಬಂದು ಪಾಲ್ಗೊಂಡು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರನ್ನಾಗಿ ನಮ್ಮನ್ನು ನೇಮಕ ಮಾಡಿದಂಥ ಆತ್ಮೀಯರಾದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಈ ವಿಪಕ್ಷಗೌಡ ನಾಯಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಇತರೆ ಇನ್ನ ಪದಾಧಿಕಾರಿಗಳಿಗೆ ಕನ್ನಡಾಭಿಮಾನಿಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತಿನ ಒಂದು ಸಂದರ್ಭದಲ್ಲಿ ಕರ್ನಾಟಕದ ನಮ್ಮ ಭಾಷೆ ಎಲ್ಲ ವಿಷಯದ ಬಗ್ಗೆ ಈಗ ನಮ್ಮ ಅಧ್ಯಕ್ಷರಿಗಾಗಲಿ ಹೇಳಿದ್ದಾರೆ. ಅದರ ಒಂದು ನಮ್ಮ ಸಂಘಟನೆಗೆ ಬಲ ತುಂಬುವ ನಿಟ್ಟಿನಲ್ಲಿ ಇವತ್ತಿನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೊಪ್ಪಳ ಜಿಲ್ಲಾ ಘಟಕ ಹಾಗೂ ಇನ್ನಿತರೆ ಜಿಲ್ಲಾ ಘಟಕಗಳನ್ನು ನೇಮಕವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡಲಿದ್ದಾರೆ. ನಮ್ಮ ಸಂಘಟನೆಯನ್ನು ಆದಷ್ಟು ಬಲಪಡಿಸಿ ನಮ್ಮ ಹಳ್ಳಿಯ ಜನರ, ಗ್ರಾಮೀಣ ಜನರಾಗಲಿ, ನಗರಗಳ ಜನರಾಗಲಿ, ಅವರ ಮೂಲಭೂತ ಸೌಕರ್ಯಗಳಿಗೆ ಅದನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಏನಾದರೂ ತೊಂದರೆ ಆದರೆ, ಅವರು ಯಾವ ರೀತಿ ಆದರೆ ಅನ್ಯಾಯ ಆದರೆ, ಮತ್ತು ಈ ಸರ್ಕಾರಿ ಕಚೇರಿಗಳಲ್ಲಿ ಜನರಿಗೆ ತೊಂದರೆಗಳನ್ನು ನೀಡುವವರ ಬಗ್ಗೆ ಆಗಲಿ, ಮತ್ತು ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಆ ಭ್ರಷ್ಟಾಚಾರ ವಿರುದ್ಧವಾಗಲಿ ಹೋರಾಟ ಮಾಡುವ ಸಲುವಾಗಿ ನಮ್ಮ ಸಂಘಟನೆಯೇ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಲು ಇಚ್ಛಪಡ್ತೇನೆ. ಇವತ್ತಿನ ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಲಿ. ಎಲ್ಲರೂ ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಸಂಘಟನೆ ಹೆಸರನ್ನು ಉಳಿಸಿಕೊಂಡು ಹೋಗುವ ನಿಟ್ಟಿನ ಎಲ್ಲರೂ ಪ್ರಯತ್ನ ಮಾಡಬೇಕಂತೇಳಿ ಇವತ್ತನ್ನ ರಕ್ಷಣಾ ವೇದಿಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಾನು ಶರಣಪ್ಪ ಬೂದಿ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ವಿಪಕ್ಷಗೌಡ ನಾಯಕ್ ಅವರಿಗೆ ಹಾಗೂ ಈ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಸಮೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಧೀರ ಕನ್ನಡಿಗ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಪಕ್ಷಗೌಡ ಇವರಿಗೆ ನಮ್ಮ ಕಡೆಯಿಂದ ಆದಷ್ಟು ಸಹಾಯವನ್ನು ನಮ್ಮ ಸಂಘದ ಕಡೆಯಿಂದ ಮಾಡುತ್ತೇವೆಂದು ನಾನು ಹೇಳ್ಕೊಳ್ತೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭರದ ಸಿದ್ಧತೆ. ಶಾಸಕರಾದ ಅಪರ್ಣ ಮನವಳ್ಳಿಯವರಿಂದ ವೇದಿಕೆ ನಿರ್ಮಾಣ ಪರಿಶೀಲನೆ. ಗಂಗಾವತಿಯ ಕೊಪ್ಪಳ ರಸ್ತೆಯಲ್ಲಿ ಗೋದಾವರಿ ಬ್ಯಾಂಕ್ ಉದ್ಘಾಟನೆ. ಮತ್ತು ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಗೆ ನೂತನ ಪದಾಧಿಕಾರಿಗಳ ನೇಮಕ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.